ಕತ್ತಿವರ ನಿಧನದ ಅಪ್ಡೇಟ್ಸ್ ಅನ್ನು ಕೊಡ್ತಾ ಇದ್ವಿ. ಅವರ ರಾಜಕೀಯ ಬದುಕು ಸಾಕಷ್ಟು ವರ್ಣರಂಜಿತವಾಗಿತ್ತು. ಬೆಳಗಾವಿಯ ಹುಕ್ಕೇರಿ ವಿಧಾನಸಭಾ ಕ್ಷೇತ್ರದಿಂದ ಸುಮಾರು 8 ಬಾರಿ ಉಮೇಶ್ ಕತ್ತಿಯವರು ಶಾಸಕರಾಗಿದ್ದರು. ವಿಭಿನ್ನವಾಗಿ ರಾಜಕೀಯ ಪಥದಲ್ಲಿ ಅವರು ಸಾಗಿದಂತದ್ದು ಸಾಕಷ್ಟು ಸುದ್ದಿಯನ್ನು ಕೂಡ ಮಾಡಿದ್ರು. ಶಿವಲಿಂಗಾಯತ್ ಪದ್ಧತಿ ಪ್ರಕಾರ ಅವರ ಅಂತ್ಯಕ್ರಿಯೆ ನಡೀತಾ ಇದೆ. ಸಾಯಂಕಾಲ ಅಂತ್ಯಕ್ರಿಯೆ ನಡೆಯುತ್ತೆ. ಆ ಅಂತ್ಯಕ್ರಿಯೆಯಲ್ಲಿ ನಮ್ಮ ನಿರ್ದೇಶೋಶಯ ಪೂಜ್ಯ ಜಗದ್ಗುರು ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳ ಸಾನಿಧ್ಯದಲ್ಲಿ ಎಲ್ಲ ಕ್ರಿಯೆಗಳು ನಡೆಯುತ್ತಾ ಇದ್ವಿ. ಯಾಕಂದ್ರೆ ಅವರವರ ಗುರುಗಳು. ಹೀಗಾಗಿ ಅವರ ಸಾನಿಧ್ಯದಲ್ಲಿ ಅನೇಕ ಮಠಾಧೀಶರ ಸಮ್ಮುಖದಲ್ಲಿ ವೀರ ಶಿವಲಿಂಗಾಯತ್ ಪದ್ಧತಿ ಪ್ರಕಾರ ಅವರ ಅಂತ್ಯಕ್ರಿಯೆ ನಡೆಯುತ್ತಾ ಇದೆ. ಸಾಯಂಕಾಲ ಅಂತ್ಯಕ್ರಿಯೆ ನಡೆಯುತ್ತೆ. ಸಿನೋ ನಮ್ಮ ಪ್ರತಿನಿಧಿ ಇರಣ್ಣ ಖಡಾಡಿ ರಾಜ್ಯಸಭಾ ಸದಸ್ಯರು ಅವರ ಜೊತೆ ಚಿಟ್ಚಾಟ್ ನಡೆಸಿದ್ದಾರೆ, ಕೇಳ್ಕೊಂಡು ಹಿರಿಯ ಸಚಿವರು ಮತ್ತು ರಾಜಕೀಯ ಮುತ್ಸದ್ದಿಯಾದಂಥ ಉಮೇಶ್ ಕತ್ತಿ ಅಗಲಿಕ್ಕೆ ಸಾಕಷ್ಟು ಜನರಲ್ಲಿ ನೋವು ತಂದಿರತಕ್ಕಂಥದ್ದು, ಜೊತೆಗೆ ಉಮೇಶ್ ಕತ್ತಿಯವರ ಜೊತೆಗೆ ಬಹಳ ಆಪ್ತ ಒಡನಾಟ ಹೊಂದಿರತಕ್ಕಂಥ ರಾಜ್ಯಸಭಾ ಸದಸ್ಯರು ಅಂತ ಇರಣ್ಣ ಖಡಾಡಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಒಬ್ಬ ದೊಡ್ಡ ನಾಯಕನನ್ನು ಇವತ್ತು ರಾಜ್ಯ ಕಳ್ಕೊಂಡಿದ್ದೆ ಸರ್. ಉಮೇಶ್ ಕತ್ತಿಯವರ ಅಕಾಲಿಕ ನಿಧನ ನಮಗೆಲ್ಲ ಬಹಳ ದೊಡ್ಡ ಆಘಾತವನ್ನು ಉಂಟು ಮಾಡಿದೆ. ಕರ್ನಾಟಕ ರಾಜ್ಯ ಕಂಡಂಥ ಒಬ್ಬ ಧೀಮಂತ ರಾಜಕಾರಣಿ ಉಮೇಶ್ ಕತ್ತಿ, ಯಾವ ಹಳ್ಳಿಯ ಒಂದು ಸೊಗಡಿನಿಂದ ಅವರು ಬಂದಿದ್ದರು ಅದೇ ಹಳ್ಳಿಯ ಸೊಗಡನ್ನು ಇವತ್ತಿಗೂ ಕೂಡ ಇಷ್ಟು ದೊಡ್ಡ ಉನ್ನತ ಸ್ಥಾನಕ್ಕೆ ಏರಿದರೂ ಕೂಡ ಆ ಹಳ್ಳಿಯ ಬೇರುಗಳನ್ನು ಅವರು ಮರೆತಿರಲಿಲ್ಲ. ಅಂದರೆ ಅವರು ಮಾತನಾಡುವಂಥ ರೀತಿ, ಅವರು ನಡ್ಕೊಳ್ಳುವಂಥ ರೀತಿ, ಅವರ ವ್ಯವಹಾರ ಎಲ್ಲ ಕೂಡ ಗ್ರಾಮೀಣ ಪ್ರದೇಶವನ್ನು ನೆನಪು ಮಾಡಿಕೊಡ್ತಕ್ಕಂಥದ್ದಿತ್ತು. ಮತ್ತು ಯಾವತ್ತೂ ಅವರು ರಾಜಕೀಯವಾಗಿ ಮಾತನಾಡ್ತಾ ಇರಲಿಲ್ಲ. ನಾವು ಗಮನಿಸಿದಂಗೆ ಅವರು ನೇರವಾಗಿ ಮಾತಾಡ್ತಾ ಇದ್ದರು, ಅದರದ್ದು ಮತ್ತು ಅದನ್ನು ಎದುರಿಸ್ತಾ ಇದ್ದರು ಕೂಡ. ಭಾಳಷ್ಟು ಸಲ ಅವರಿಗೆ ಅದು ಪ್ರತಿಕೂಲ ಪರಿಸ್ಥಿತಿ ಉಂಟಾದಾಗೂ ಕೂಡ ಮಾತನಾಡ್ತಾ ಇದ್ದರು. ನಾನು ಹೇಳಬೇಕಂದ್ರೆ ಅವರು ಒಬ್ಬ ಮಂತ್ರಿಯಾಗಿ ಒಂದು ಪಕ್ಷದೊಳಗಿದ್ದುದು ನಮಗೆ ಉತ್ತರ ಕರ್ನಾಟಕ ಅನ್ಯಾಯ ಆಗಿದೆ ಅನ್ನುವಂಥ ಸಂದರ್ಭ ಬಂದಾಗ ಭಾಳ ಗಟ್ಟಿಯಾಗಿ ಧ್ವನಿಯನ್ನು ಎತ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು ಮತ್ತು ತಾರತಮ್ಯ ಏನಾಗಿದೆ ಅನ್ನುವಂಥ ಅಂಕಿಅಂಶಗಳನ್ನು ಕೂಡ ಇಡ್ತಕ್ಕಂಥ ಪ್ರಯತ್ನ ಮಾಡಿದರು. ಅದು ಅವರ ಗಟ್ಟಿತನವನ್ನು ತೋರಿಸ್ತದೆ. ಮತ್ತು ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘ, ಅದು ಕೋಆಪರೇಟಿವ್ ಕ್ಷೇತ್ರದಿಂದ ಬೆಳೆದು ಬಂದಿರುವಂಥದ್ದು, ರಾಷ್ಟ್ರದಲ್ಲೇ ಅದು ಒಂದೇ ಸಂಸ್ಥೆ ಇರೋದು ಕೋಆಪರೇಟಿವ್ ಬೇಸ್ ಮೇಲೆ ವಿದ್ಯುತ್ ಸಹಕಾರಿ ಸಂಘ. ಜೆ ಜಿ ಆಸ್ಪತ್ರೆ, ಒಂದು ಆಸ್ಪತ್ರೆ ಕೂಡ ಕೋಆಪರೇಟಿವ್ ಅಂದರೆ ಸಹಕಾರಿ ಸಂಸ್ಥೆ ಆಧಾರದ ಮೇಲೆ ಕಟ್ಟುವಂಥ ಪ್ರಯತ್ನವನ್ನು ಮಾಡಿದರು. ಅದೇ ರೀತಿ ಅನೇಕ ಸಕ್ಕರೆ ಕಾರ್ಖಾನೆಗಳಿರ್ಬೋದು, ಪಿ ಎಲ್ ಡಿ ಬ್ಯಾಂಕ್ ಇರ್ಬೋದು, ಟಿ ಪಿ ಸಿ ಎಂ ಎಸ್ ಇರ್ಬೋದು, ಮತ್ತು ಡಿ ಸಿ ಸಿ ಬ್ಯಾಂಕ್ ಇರ್ಬೋದು, ಆ ಥರದ ದೊಡ್ಡ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸುವಲ್ಲಿ ಭಾಳ ಪ್ರಮುಖ ಪಾತ್ರವನ್ನು ವಹಿಸಿದರು. ಅವರು ಬಿ ಜೆ ಪಿಗೆ ಬರೋದಕ್ಕಿಂತ ಮುಂಚೆಯೇ ನಮಗೆ ಸಹಕಾರಿ ಕ್ಷೇತ್ರದಿಂದ ಸಂಪರ್ಕ ಇದ್ದಂಥವ್ರು ನಮಗೆ ಭಾಳ ದೊಡ್ಡ ಒಡನಾಟ ಇತ್ತು. ಅವರು ವಿಶೇಷವಾಗಿ ಬಿ ಜೆ ಪಿಗೆ ಬಂದ ನಂತರ ಅವ್ರು ಹೇಳ್ತಾ ಇದ್ರು, ಬಿ ಜೆ ಪಿ ಇದು ಶಹರ ಪ್ರದೇಶ ಪಾರ್ಟಿ ಅಂತ ಹೇಳ್ತಾರೆ, ಇದನ್ನು ಗ್ರಾಮೀಣ ಪ್ರದೇಶಕ್ಕೆ ಒಯ್ಯಬೇಕಂತೇಳಿ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾಗ ಬೆಳಗಾವಿ ಜಿಲ್ಲೆಯನ್ನು ಮೊದಲ ಬಾರಿಗೆ ಜಿಲ್ಲಾ ಪಂಚಾಯಿತಿಯನ್ನು ಹಿಡ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಅವ್ರು ಮಾಡಿದರು. ಅದರಲ್ಲಿ ಯಶಸ್ವಿಯಾದರು. ತಾಲೂಕಾ ಪಂಚಾಯಿತಿ ಇರ್ಬೋದು, ಪಟ್ಟಣ ಪಂಚಾಯಿತಿಗಳಿರ್ಬೋದು, ಗ್ರಾಮ ಪಂಚಾಯಿತಿ ಇರ್ಬೋದು, ಈ ರೀತಿ ಪಕ್ಷವನ್ನು ಗ್ರಾಮೀಣ ಪ್ರದೇಶಕ್ಕೂ ಓದು ಮುಟ್ಟಿಸುವಲ್ಲಿ ಅವರು ವಿಶೇಷ ಶ್ರಮವನ್ನು ಹಾಕಿದ್ರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನನಗಂತೂ ಅವ್ರನ್ನ ಕಳ್ಕೊಂಡು ವೈಯಕ್ತಿಕ ಹಾನಿಯಾಗಿದೆ ಅನಿಸ್ತದೆ. ಪ್ರಮುಖವಾಗಿ ಅವ್ರ ಜೊತೆ ಬೆಳೆದು ಬಂದಂಥವ್ರು ಸತ್ತು ಅವ್ರ ರಾಜಕೀಯ ನಡೆಗಳನ್ನು ಅಂದರೆ 1985 ಅವ್ರ ತಂದೆ ಕಾಲದಿಂದ ಅದನ್ನ ಮೆಲ್ಕ್ ಹಾಕೋತಾದ್ರೆ ತಮ್ಮ ಪದೇ ಪದೇ ತಾವು ರಾಜ್ಯಸಭಾ ಸದಸ್ಯ ಗೆದ್ದಾಗ ಕೂಡ ಅವ್ರು ತಮ್ಮನ್ನು ಅಭಿನಂದನೆ ಕೂಡ ಸಲ್ಲಿಸಿದ್ರು. ಭಾಳ ಮುಕ್ತ ಸ್ವಭಾವ ಇತ್ತು ಅವ್ರದ್ದು. ಅಂದ್ರೆ ತಮ್ಮ ಜೊತೆ ಇದ್ದವರು ಬೆಳಿಬೇಕು. ಮತ್ತೇನಾದ್ರು ನೆನಪುಗಳು ನೆನಪು ಅವರು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಒಂದು ಕನಸಿತ್ತು ಸರ್, ಅದು ಅಪೂರ್ವವಾಗಿ ಉಳಿತು. ಅಂದ್ರೆ ಉಮೇಶ್ ಕತ್ತಿಯವರ ಅಗಲಿಕೆ ಏನಿದೆ, ಆ ಅಗಲಿಕೆ ಎಷ್ಟು ನೋವು ತಂದಿದೆ ಅಂದ್ರೆ ರಾಜ್ಯಸಭಾ ಸದಸ್ಯ ಅಂತ ಇರಣ್ಣ ಕಳ್ಳಡವರು ಕೂಡ ಮಾತುಗಳು ಹೊರಗೆ ಬರ್ತಾ ಇಲ್ಲ. ಒಬ್ಬ ಧೀಮಂತ ನಾಯಕ, ನಮ್ಮನ್ನು ರಾಜಕೀಯವಾಗಿ ಬೆಳೆಸಿದಂಥ ಒಬ್ಬ ನಾಯಕನ ಇವತ್ತು ನಾವು ಕಳೆದುಕೊಂಡಿದ್ದೇವೆ. ಆ ಗ್ರಾಮೀಣದಿಂದ ಪ್ರದೇಶದಿಂದ ಬಂದಂಥ ಉಮೇಶ್ ಕತ್ತಿ ಎಂಥದೇ ಹುದ್ದೆಗಳ ಅಲಂಕರಿಸಿದ್ರು ಕೂಡ ಒಂದು ಗ್ರಾಮೀಣ ಸೊಗಡನ್ನು ಬಿಡಲಿಲ್ಲ. ನೇರ ಮತ್ತು ದಿಟ್ಟವಾದಂಥ ಮಾತುಗಳಿಂದ ಮತ್ತು ನಿರ್ಧಾರಗಳಿಂದ ರಾಜ್ಯದ ಗಮನವನ್ನು ಸೆಳೆದಿದ್ರು. ಉತ್ತರ ಕರ್ನಾಟಕಕ್ಕೆ ಆದಂಥ ಒಂದು ಏನು ಆದಂಥ ಅನ್ಯಾಯವನ್ನು ಏನಿದೆ ಅನ್ಯಾಯವನ್ನು ಅನ್ಯಾಯ ಬಂದಾಗ ಕೂಡ ಒಂದು ಪ್ರತ್ಯೇಕ ರಾಜ್ಯ ಕೂಗನ್ನು ಕೂಡ ಎತ್ತಿದ್ರು ಅಂತ ಮಾತ್ರ ಹೇಳ್ತಾರೆ. ಕ್ಯಾಮರಾಮನ್ ಜೊತೆ ಶ್ರೀಧರ್ ಕೊಟ್ಟಾಗಿಸ್ತಿ, TV5 ಬೆಳಗಾವಿ.